ಚುನಾವಣಾ ಸನಿಹದಲ್ಲಿ ನಾವು ನೀವೆಲ್ಲ ಇದ್ದೀವಿ ಹೀಗಿದ್ದಾಗ ಮೂರು ಪಕ್ಷಗಳು ಯಾವ ಕ್ಷೇತ್ರದಲ್ಲಿ ಯಾವ ಅಭ್ಯರ್ಥಿಯನ್ನು ಹಾಕ್ಬೇಕು ಅನ್ನೋ ಒಂದು ಗಣಿತವನ್ನ ಮಾಡ್ತಾ ಇದ್ದಾವೆ ಹೀಗಿದ್ದಾಗ ಕಾಂಗ್ರೆಸ್ ಈಗಾಗಲೇ ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಅನೌನ್ಸ್ ಮಾಡಿದೆ ಆದರೆ ಈಗ ರಾಜ್ಯದಲ್ಲಿ ಸೂಕ್ತ ಅಭ್ಯರ್ಥಿಗಳ ಕೆಲವು ಅಂದ್ರೆ ಕೆಲವು ಕ್ಷೇತ್ರಗಳಲ್ಲಿ ಮಾತ್ರ ಸೂಕ್ತ ಅಭ್ಯರ್ಥಿಗಳ ಕೊರತೆ ಕಾಂಗ್ರೆಸ್ ಎದುರಿಸ್ತಾ ಇದೆ ನಾಲ್ಕು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳೇ ಸಿಗ್ತಾ ಇಲ್ವಂತೆ ಕಾಂಗ್ರೆಸ್ ಗೆ ನಾಲ್ಕು ಕ್ಷೇತ್ರ ಅಂದ್ರೆ ಚನ್ನಪಟ್ಟಣ ಯಶವಂತಪುರ ಕಿಆರ್ಪುರ ಹಾಗೂ ಚಿಕ್ಕಬಳ್ಳಾಪುರದಲ್ಲಿ ಸೂಕ್ತ ಅಭ್ಯರ್ಥಿಗಳು ಇಲ್ಲ ಅನ್ನಲಾಗ್ತಿದೆ ಸ್ಕ್ರೀನಿಂಗ್ ಕಮಿಟಿಯಲ್ಲೂ ಈ ಬಗ್ಗೆ ಚರ್ಚೆಯಾಗಿದ್ದು ಯಾರನ್ನಾದ್ರೂ ನಿಲ್ಲಿಸಬೇಕಾದ ಪರಿಸ್ಥಿತಿ ಎದುರಾಗಿದೆ ತೋರಿದ ಕೆಲವರು ಕಡೆಗಳಿಗೆ ಇಲ್ಲಿ ಆಗ್ತಿದಾರಂತೆ ಹೀಗಾಗಿ ಹೊಸ ಅಭ್ಯರ್ಥಿಗಳ ಹುಡುಕಾಟದಲ್ಲಿ ರಾಜ್ಯ ಕಾಂಗ್ರೆಸ್ ಸದ್ಯ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಹಾಗೆ ನೋಡೋದಾದ್ರೆ ನಾಲ್ಕು ಕಡೆಯಲ್ಲಿ ಚಿಕ್ಕಬಳ್ಳಾಪುರ ಸುಧಾಕರ್ ಅವರಿದ್ರು ಈಗ ಸುಧಾಕರ್ ಅವರು ಇಲ್ಲ ಬಿಜೆಪಿಗೆ ಹೋಗಿದ್ದಾರೆ ಉಳಿದಂತೆ ಚನ್ನಪಟ್ಟಣ ಯಾರು ಹಾಕ್ತಾರೆ ಚನ್ನಪಟ್ಟಣದಲ್ಲಿ ರಮ್ಯಾ ಅವ್ರನ್ನ ತರ್ತಾರೆ ಅಥವಾ ಸಂಸದ ಡಿ ಕೆ ಸುರೇಶ್ ಅವ್ರನ್ನ ತರ್ತಾರೆ ಅನ್ನೋ ಮಾತುಗಳಿತ್ತು ಸೊ ಈಗ ಅದ್ರ ಬಗ್ಗೆ ಕೂಡ ರಮ್ಯಾ ಅವರು ಹೂನೂ ಅಂದಿಲ್ಲ ಹೂಹೂನು ಒಂದಿಲ್ಲ ಸಂಸದರಂತೂ ಹೇಳೇ ಬಿಟ್ಟಿದ್ದಾರೆ ಕಡ್ಡಿ ತುಂಡು ಮಾಡ್ದಂಗೆ ನಾನು ಇಲ್ಲ ಅಂತ ಹಾಗಾಗಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಒಂದು ನಾಲ್ಕು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಯಾರನ್ನು ಹಾಕಬೇಕು ಯಾರನ್ನು ಬಿಡಬೇಕು ಅನ್ನೋ ಗೊಂದಲದಲ್ಲಿದೆ ಬಟ್ ಆ ಗೊಂದಲ ಬಹಳ ದಿನ ಏನು ಇರಲ್ಲ ಯಾಕಂತ ಹೇಳಿದ್ರೆ ಏಪ್ರಿಲ್ ಒಂದು ಎರಡು ಮೂರಲ್ಲಿ ನಾವು ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ರು ಸೊ ಇವತ್ತು ಇಲ್ಲ ನಾಳೆ ಎರಡನೇ ಪಟ್ಟಿ ಕಾಂಗ್ರೆಸ್ ಕಡೆಯಿಂದ ರಿಲೀಸ್ ಆಗ್ಬೋದು ಸೊ ಯಾರು ಇರ್ತಾರೆ ಚನ್ನಪಟ್ಣ ಸೇರಿದಂತೆ ಕೇರ್ಪುರ ಆಗಿರ್ಬೋದು ಈ ಚಿಕ್ಕಬಳ್ಳಾಪುರದಲ್ಲಿ ನೋಡ್ತಾ ಹೋಗೋಣ ಇನ್ನು ಯಶವಂತಪುರದಲ್ಲೂ ಕೂಡ ಎಸ್ ಟಿ ಸೋಮಶೇಖರ್ ಬಿಜೆಪಿಯಿಂದ ಕಾಂಗ್ರೆಸ್ ಬರ್ತಾರೆ ಅನ್ನುವಂತಹ ಮಾತಿತ್ತು ಬಟ್ ಗರ್ವಾಪಸಿ ಕಷ್ಟ ಅನ್ನುವಂತಹ ಮಾತು ಬಿಜೆಪಿಯಲ್ಲಿ ಅವರು ಇರ್ತಾರೆ ಅನ್ನುವಂತಹ ಮಾತು ಹಾಗಾಗಿ ಅಲ್ಲೂ ಕೂಡ ಕಾಂಗ್ರೆಸ್ಗೆ ಈಗ ಅಭ್ಯರ್ಥಿಗಳನ್ನ ಹುಡುಕಾಟ ಮಾಡುವಂತಹ ದೊಡ್ಡ ಸಮಸ್ಯೆ ಬರ್ತಾರೆ ಅಂತ ಯುಗಾದಿ ತನಕ ನಿರೀಕ್ಷೆ ಇಟ್ಕೊಂಡಿದ್ರು ಬಟ್ ಯಾರು ಬರೋ ಸುಳಿವು ಸಿಕ್ಕಿಲ್ಲ ಕಾಂಗ್ರೆಸ್ಗೆ ಹಾಗಾಗಿ ಈಗ ನಾಲ್ಕು ಕ್ಷೇತ್ರಗಳಲ್ಲಿ ಹುಡುಕಾಟವನ್ನು ಮಾಡ್ತಿದ್ದಾರೆ ಇನ್ನು ಚುನಾವಣೆ ಹತ್ರ ಆಗ್ತಾ ಇದ್ದ ಹಾಗೆ ಬಿ ಜೆ ಪಿಯ ಅತಿರತ ಮಹಾರಥರು ಒಬ್ಬರಾದ್ಮೇಲೆ ಒಬ್ಬರು ರಾಜ್ಯಕ್ಕೆ ಬಂದು ಹೋಗಿ ದೊಡ್ಡ ಮಟ್ಟದ ಪ್ರಚಾರವನ್ನು ಮಾಡಿದರು ಈಗ ಚುನಾವಣೆ ಘೋಷಣೆಯಾಗಿದೆ ಈಗಲೂ ಕೂಡ ಪ್ರಧಾನಿಗಳು ಮತ್ತೊಮ್ಮೆ ಮೋದಿ ಅಲೆಯನ್ನು ಸೃಷ್ಟಿಸಲಿಕ್ಕೆ ರಾಜ್ಯ ನಾಯಕರು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಕರ್ನಾಟಕ ರಣರಂಗಕ್ಕೆ ಇನ್ನೇನು ಕೆಲವೇ ಕೆಲವು ದಿನಗಳು ಮಾತ್ರ ಬಾಕಿ ಇದೆ ಅಂದರೆ ಮೂವತ್ತೆಂಟು ದಿನ ಬಾಕಿ ಇರುವಂತಹದ್ದು ರಾಜ್ಯದಲ್ಲಿ ಮತ್ತೆ ಅಧಿಕಾರಕ್ಕೆ ಏರಲಿಕ್ಕೆ ಬಿ ಜೆ ಪಿ ಇನ್ನಿಲ್ಲದ ಕಸರತ್ತನ್ನು ನಡೆಸ್ತಾ ಇದೆ ಈ ಮೂಲಕ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರದ ಗದ್ದುಗೆಯನ್ನು ಹಿಡಿಯುವ ಮೂಲಕ ಇತಿಹಾಸವನ್ನು ನಿರ್ಮಿಸಬೇಕು ಅನ್ನುವಂತಹ ದೊಡ್ಡ ಮಟ್ಟದ ಪ್ಲಾನ್ ಅನ್ನು ಮಾಡ್ತಾ ಇದೆ ಈಗಾಗಲೇ ರಾಜ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಏಳು ಬಾರಿ ಭೇಟಿ ಕೊಟ್ಟಿದ್ದಾರೆ ಅದು ಕಲಬುರಗಿ ಭಾಗ ಆಗಿರ್ಬೋದು ಹಳೆ ಮೈಸೂರು ಭಾಗ ಆಗಿರ್ಬೋದು ಜೊತೆಗೆ ಕಿತ್ತೂರು ಕರ್ನಾಟಕ ಭಾಗ ಮಧ್ಯ ಕರ್ನಾಟಕದಲ್ಲೂ ಕೂಡ ಮಿಂಚಿನ ಸಂಚಾರವನ್ನು ಮಾಡಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು ಅಗೇನ್ ಈಗ ಮತ್ತೊಮ್ಮೆ ಮೋದಿ ಚುನಾವಣಾ ಪ್ರವಾಸಕ್ಕೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಅದಕ್ಕೆ ಈಗ ವೇದಿಕೆ ಸಿದ್ಧವಾಗಿದೆ ಚುನಾವಣಾ ಪ್ರಚಾರದ ಕಡೆಯ ದಿನದವರೆಗೂ ಕೂಡ ಮೋದಿ ಕ್ಯಾಂಪೇನ್ ಅನ್ನು ನಡೆಸಲಿಕ್ಕೆ ಪ್ಲಾನ್ ಅನ್ನು ನಡೆಸಲಾಗಿದೆ ಈಗಾಗಲೇ ರಾಜ್ಯ ನಾಯಕರು ಕ್ಷೇತ್ರವಾರು ವೇಳಾಪಟ್ಟಿಯನ್ನು ಸಿದ್ಧಪಡಿಸಿದ್ದಾರೆ ಚುನಾವಣೆಗೂ ಮುನ್ನ ಏಳು ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗಲಿದ್ದು ಮತಗಳ ಕ್ರೋಢೀಕರಣಕ್ಕೆ ಕೇಸರಿ ಪಡೆ ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸಿದೆಯಂತೆ ಈಗಾಗಲೇ ಒಂದಿಷ್ಟು ಆಂತರಿಕ ಸಮೀಕ್ಷೆಗಳು ಕೂಡ ಬಿಜೆಪಿಗೆ ಆರಂಭಿಕ ಹಿನ್ನಡೆಯನ್ನು ತೋರಿಸ್ತಾ ಇದೆ ಹಾಗಾಗಿ ಅದನ್ನು ಬ್ಯಾಲೆನ್ಸ್ ಮಾಡಬೇಕು ಅಂದ್ರೆ ಮತ್ತೊಮ್ಮೆ ಮೋದಿ ಜಪವನ್ನ ರಾಜ್ಯ ಪಿಯ ನಾಯಕರು ಮಾಡಬೇಕಾಗುತ್ತೆ ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಏನೇನೆಲ್ಲ ಕಾರ್ಯಕ್ರಮಗಳ ರೂಪುರೇಷೆಗಳನ್ನು ಮಾಡಲಾಗಿದೆ ಬ್ಲೂ ಪ್ರಿಂಟ್ ಹೇಗಿದೆ ನೋಡ್ತಾ ಹೋಗೋಣ ಇಪ್ಪತ್ತು ಕಾರ್ಯಕ್ರಮಗಳನ್ನು ನಡೆಸಲಿಕ್ಕೆ ಮನವಿಯನ್ನು ಮಾಡಿದ್ದಾರೆ ರಾಜ್ಯ ಬಿಜೆಪಿಯ ನಾಯಕರು ಇನ್ ಮೂವತ್ತೆಂಟು ದಿನ ಇದೆ ಇಪ್ಪತ್ತು ಕಾರ್ಯಕ್ರಮಗಳ ರೂಪುರೇಷೆ ಆಗಿದೆ ಪ್ರತಿ ಹನ್ನೆರಡರಿಂದ ಹದಿನಾಲ್ಕು ಕ್ಷೇತ್ರಗಳಿಗೆ ಒಂದರಂತೆ ಬೃಹತ್ ಸಮಾವೇಶವನ್ನು ಆಯೋಜಿಸುವುದು ಆ ಬೃಹತ್ ಸಮಾವೇಶದಲ್ಲಿ ಬಿಜೆಪಿಯ ಪರವಾಗಿ ಮೋದಿ ಅಲೆಯನ್ನು ಸೃಷ್ಟಿಸುವಂತಹ ಕೆಲಸ ಪ್ರದೇಶವಾರು ಕಾಂಗ್ರೆಸ್ ಜೆಡಿಎಸ್ ಭದ್ರಕೋಟೆಯಲ್ಲಿ ಮೋದಿ ರ್ಯಾಲಿಗೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ ಈ ಹಿಂದೆ ಗುಜರಾತ್ ಉತ್ತರ ಪ್ರದೇಶದಲ್ಲೂ ಕೂಡ ಮೋದಿ ಫ್ಯಾಕ್ಟರ್ ವರ್ಕೌಟ್ ಆಗಿತ್ತು ಬಟ್ ರಾಜ್ಯದಲ್ಲೂ ಕೂಡ ಅದು ವರ್ಕೌಟ್ ಆಗುವಂತಹ ಮುನ್ಸೂಚನೆಗಳು ಸಿಗ್ತಾ ಇದೆ ಇನ್ನು ಆರು ಭಾಗದಲ್ಲಿ ರಾಜ್ಯವನ್ನ ವಿಂಗಡಿಸಿದ್ದಾರೆ ರಾಜ್ಯ ಬಿಜೆಪಿಯ ನಾಯಕರು ಒಂದೊಂದು ಭಾಗಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕರೆಸಿ ಸಮಾವೇಶವನ್ನು ಮಾಡಿಸುವಂತಹ ಪ್ಲಾನ್ ಇದೆ ಪ್ರತಿ ಭಾಗದಲ್ಲಿ ಕನಿಷ್ಠ ಮೂರು ಕಾರ್ಯಕ್ರಮಗಳಲ್ಲಿ ಪ್ರಧಾನಿಗಳು ಭಾಗಿಯಾಗುವಂತೆ ಚಿಂತನೆಯನ್ನ ಮಾಡ್ತಾ ಇದ್ದಾರೆ ಈ ಮೂಲಕ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯನ್ನ ಮೋದಿ ಅಲೆಯ ಮೂಲಕ ಗೆಲುವಿನ ದಡ ಸೇರಬೇಕು ಅನ್ನೋದು ಕಮಲ ಕಲಿಗಳ ದೊಡ್ಡ ಲೆಕ್ಕಾಚಾರ ಖರ್ಗೆ ಟಾರ್ಗೆಟ್ ಮಾಡಿ ಹೈದರಾಬಾದ್ ಕರ್ನಾಟಕದಲ್ಲೂ ಕೂಡ ಹೆಚ್ಚು ಸಮಾವೇಶವನ್ನು ಮಾಡಬೇಕು ಅಂತ ಈಗಾಗಲೇ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೋದಿ ಅಲೆಯನ್ನು ಸೃಷ್ಟಿಸಲಾಗಿತ್ತು ಅದರಲ್ಲೂ ಕೂಡ ಖರ್ಗೆ ಅವರ ತವರು ಕ್ಷೇತ್ರದಲ್ಲಿಯೇ ಅಭ್ಯರ್ದ ಪ್ರಚಾರವನ್ನು ಮಾಡಲಾಗಿತ್ತು ಈಗ ಅಗೇನ್ ಮತ್ತೊಮ್ಮೆ ಕಲಬುರಗಿಯನ್ನು ಟಾರ್ಗೆಟ್ ಮಾಡಿ ಪ್ರಧಾನಿಗಳನ್ನ ತರ ಕರೆಸುವ ಮೂಲಕ ಕಲ್ಯಾಣ ಕರ್ನಾಟಕ ಭಾಗವನ್ನು ಟಾರ್ಗೆಟ್ ಮಾಡಲಿಕ್ಕೆ ಸಿದ್ಧತೆಯಾಗಿದೆ ಇನ್ನು ಉಳಿದಂತೆ ಹಳೆ ಮೈಸೂರು ಕರಾವಳಿ ಕಿತ್ತೂರು ಮಧ್ಯ ಕರ್ನಾಟಕ ಬೆಂಗಳೂರನ್ನು ಕೇಂದ್ರೀಕರಿಸಿ ಸಮಾವೇಶವನ್ನು ಮಾಡಲಿಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿರುವಂತದ್ದು ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್ ನಿಡ್ಗುಂದಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಬ್ಬೀರ್ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಏಳು ಬಾರಿ ಬಂದು ಹೋಗಿದ್ದಾರೆ ಚುನಾವಣೆ ಘೋಷಣೆಯ ನಂತರವೂ ಕೂಡ ಅವರು ರಾಜ್ಯಕ್ಕೆ ಬರ್ತಾ ಇದ್ದಾರೆ ಒಂದಿಷ್ಟು ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ ಬಟ್ ಇಲ್ಲಿ ಕಾಡ್ತಾ ಇರುವಂತಹ ಪ್ರಶ್ನೆ ಉತ್ತರ ಪ್ರದೇಶ ಮತ್ತು ಗುಜರಾತ್ ನಲ್ಲಿ ಮೋದಿ ಅಲೆ ವರ್ಕೌಟ್ ಆಗಿತ್ತು ಮೋದಿ ಫ್ಯಾಕ್ಟರ್ ವರ್ಕೌಟ್ ಆಗಿತ್ತು ಅದನ್ನೇ ಖಂಡಿತವಾಗ್ಲು ರಾಜ್ಯ ಬಿಜೆಪಿ ಘಟಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರನ್ನ ಹೆಚ್ಚು ನಂಬಿದೆ ಮತ್ತೆ ಅವರೇ ನಮ್ಮನ್ನ ಚುನಾವಣೆಯಲ್ಲಿ ಗೆಲುವಿನ ದಡ ಸೇರಿಸ್ತಾರೆ ಅನ್ನುವಂಥದ್ದನ್ನ ಕೂಡ ನಂಬಿದ್ದಾರೆ ಹೀಗಾಗಿ ಸಾಕಷ್ಟು ಪ್ರಯತ್ನಗಳನ್ನ ಕೂಡ ಅವರನ್ನ ಕರೆತರುವ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ ಮತ್ತೆ ಹೆಚ್ಚು ಕಾರ್ಯಕ್ರಮಗಳನ್ನ ಕೂಡ ಆಯೋಜಿಸುವಂತ ಪ್ರಯತ್ನಗಳನ್ನ ರಾಜ್ಯ ಬಿಜೆಪಿ ಘಟಕದಿಂದ ಆಗ್ತಾ ಇದೆ ಯಾಕೆಂದ್ರೆ ಈಗ ಸಿಕ್ತಿರುವಂತ ಆಂತರಿಕ ಮಾಹಿತಿಗಳ ಪ್ರಕಾರ ಬಿಜೆಪಿ ಗಿಂತಲೂ ಕೂಡ ಒಂದು ಸ್ವಲ್ಪ ಹಿಂದಿದೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದಾವೆ ಹೀಗಾಗಿ ಇವುಗಳನ್ನ ಸರಿಪಡಿಸುವಂತ ನಿಟ್ಟಿನಲ್ಲಿ ಮತ್ತೆ ಬಹುಮತಕ್ಕೆ ಬೇಕಾದಂತ ಸಂಖ್ಯೆಯನ್ನ ತಲುಪಲಿಕ್ಕೆ ಎಲ್ಲೆಲ್ಲಿ ರ್ಯಾಲಿಯನ್ನ ಮಾಡಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ತಯಾರಿಗಳನ್ನ ಕೂಡ ಮಾಡ್ಕೊಳ್ತಾ ಇದೆ ಈ ನಿಟ್ಟಿನಲ್ಲಿ ಒಂದು ರಿಪೋರ್ಟ್ ಅನ್ನು ಕೂಡ ಈಗ ಪ್ರಧಾನಮಂತ್ರಿಗಳ ಕಾರ್ಯಾಲಯ ಮತ್ತೆ ಬಿಜೆಪಿ ಹೈಕಮಾಂಡ್ ನಾಯಕರ ಗಮನಕ್ಕೆ ಕೂಡ ತರಲಾಗಿರುವಂತದ್ದು ಯಾಕಂದ್ರೆ ಅನುಮತಿಯನ್ನ ಪಡಿಬೇಕಾಗಿರುವಂತ ಹಿನ್ನೆಲೆಯಲ್ಲಿ ಕಳಿಸ್ಕೊಡ್ಲಾಗಿದೆ ರಾಜ್ಯವನ್ನ ಸುಮಾರು ಆರು ಘಟಕಗಳನ್ನಾಗಿ ಮಾಡಿ ಒಂದೊಂದು ಘಟಕದಲ್ಲೂ ಕೂಡ ಕನಿಷ್ಠ ಮೂರು ಕಾರ್ಯಕ್ರಮಗಳನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿರ್ಧಾರ ಮಾಡಿರುವಂತದ್ದು ಪ್ರತಿ ಹನ್ನೆರಡರಿಂದ ಹದ್ನಾಲ್ಕು ಕ್ಷೇತ್ರಗಳಿಗೆ ಒಂದೊಂದು ಬೃಹತ್ ಸಮಾವೇಶಗಳನ್ನ ಏರ್ಪಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಆ ಪ್ಲಾನಿಂಗ್ ಕೂಡ ನಡೆದಿರುವಂತದ್ದು ಬಹಳ ಪ್ರಮುಖವಾಗಿದ್ದು ಹೈಡ ಹಳೆ ಮೈಸೂರು ಇರ್ಬೋದು ಏನು ಕಿತ್ತೂರು ಕರ್ನಾಟಕ ಆಗಿರ್ಬೋದು ಕರಾವಳಿ ಕರ್ನಾಟಕ ಹೀಗೆ ಬೇರೆ ಬೇರೆ ವಲಯಗಳೇನಿದಾವೆ ಅದರಲ್ಲೂ ಕೂಡ ವಿಶೇಷವಾಗಿ ಬೆಂಗಳೂರು ಈ ಭಾಗಗಳಲ್ಲಿ ಹೆಚ್ಚು ಪ್ರಧಾನಮಂತ್ರಿ ಅವರನ್ನ ಕರೆತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತಾ ಇದಾವೆ ಆದ್ರೆ ಹೈಕಮಾಂಡ್ ಎಷ್ಟು ಕಾರ್ಯಕ್ರಮಗಳಿಗೆ ಅನುಮತಿಯನ್ನು ಕೊಡುತ್ತೆ ಅನ್ನುವಂಥದ್ದನ್ನ ಇನ್ನಷ್ಟೇ ಕಾದ್ ನೋಡ್ಬೇಕು ಪ್ರೇಮ್ ಓಕೆ ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ ಇನ್ನು ಮುಂದಿನ ಸುದ್ದಿ ನೋಡೋದಾದ್ರೆ ಎಲೆಕ್ಷನ್ ಹತ್ರದಲ್ಲಿ ಇದ್ದೀವಿ ಇದರ ಬೆನ್ನಲ್ಲೇ ಚುನಾವಣಾ ಅಧಿಕಾರಿಗಳು ಹಾಗೆ ಪೊಲೀಸ್ ಆಫೀಸರ್ಸ್ಗಳು ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಕೂಡ ಅಲರ್ಟ್ ಆಗಿರೋದು ಎಲ್ಲೆಲ್ಲಿ ಎಷ್ಟೆಷ್ಟು ಜನ ಜನ ಕಾಂಚಾಣ ಸಿಗುತ್ತೆ ಅಂತ ತಡಕಿದಷ್ಟು ದಾಖಲೆ ಇಲ್ಲದ ನಗದು ಚಿನ್ನ ಸೇರಿ ಅಪಾರ ಉಡುಗೊರೆಯ ವಸ್ತುಗಳು ಆಗ್ತಲೇ ಇದೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಮಾಜಾಳಿ ಅನಮೋಡ ಚೆಕ್ಪೋಸ್ಟ್ಗಳಲ್ಲಿ ಅಬಕಾರಿ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿ ಅಕ್ರಮ ಗೋವಾ ಮಧ್ಯ ಸೇರಿದಂತೆ ಎರಡು ಪಾಯಿಂಟ್ ಒಂಬತ್ತು ಸೊನ್ನೆ ಲಕ್ಷ ಮೌಲ್ಯದ ಸ್ವತ್ತನ್ನು ವಶಪಡಿಸಿಕೊಂಡಿದ್ದಾರೆ ಕಲಬುರಗಿ ಕಡೆ ಹೋಗದಾದರೆ ಜೇವರ್ಗಿ ತಾಲೂಕಿನ ಜೇರಟಗಿ ಪೋಸ್ಟ್ ನಲ್ಲಿ ದಾಖಲೆ ಇಲ್ಲದ ನಾಲ್ಕು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೂಪಾಯಿಯನ್ನು ಸೀಸ್ ಮಾಡಿದ್ದಾರೆ ಅಂದರೆ ನಾಲ್ಕೂವರೆ ಲಕ್ಷ ರೂಪಾಯಿ ಶಿವಮೊಗ್ಗದ ದೊಡ್ಡಪೇಟೆ ಠಾಣಾ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ಸಂಗ್ರಹಿಸಿಟ್ಟಿದ್ದ ಹತ್ತು ಲಕ್ಷ ರೂಪಾಯಿ ಮೌಲ್ಯದ ಅಕ್ಕಿ ಬೇಳೆ ಎಣ್ಣೆ ಸಕ್ಕರೆ ಸೇರಿದಂತೆ ಂತೆ ಇತರೆ ವಸ್ತುಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ ಆಗುಂಬೆ ಠಾಣಾ ವ್ಯಾಪ್ತಿಯಲ್ಲಿ ಐದು ಲಕ್ಷ ರೂಪಾಯಿ ಮೌಲ್ಯದ ನೂರ ಹದಿನೈದು ಕ್ವಿಂಟಲ್ ಅಕ್ಕಿಯನ್ನು ಜಪ್ತಿ ಮಾಡಿದ್ದಾರೆ ಇಂಟ್ರೆಸ್ಟಿಂಗ್ ಅಂದ್ರೆ ಹೆಂಡತಿ ಕಾಟ ತಾಳಕ್ಕಾಗದೆ ನೆಮ್ಮದಿ ಅರಸಿ ಇಪ್ಪತ್ತಾರು ಲಕ್ಷ ಕ್ಯಾಶ್ ಸಮೇತ ಗೋವಾ ಕಡೆಗೆ ಮುಖ ಮಾಡಿದ ಮುಂಬೈ ಮೂಲದ ಗುತ್ತಿಗೆದಾರ ಬೆಳಗಾವಿಯಲ್ಲಿ ಲಾಕ್ ಆಗಿಬಿಟ್ಟಿದ್ದಾರೆ ಪಾಪ ಇಪ್ಪತ್ತಾರು ಲಕ್ಷದ ಅಂದ್ರೆ ಇಪ್ಪತ್ತಾರು ಲಕ್ಷ ಹಣದ ಮೂಲವನ್ನು ಪತ್ತೆ ಹಚ್ಚೋಕೆ ಐಟಿ ಅಧಿಕಾರಿಗಳು ಈಗ ಪ್ರಯತ್ನ ಪಡ್ತಾ ಇದ್ದಾರೆ ಈ ಮಧ್ಯ ನೀತಿ ಸಂಹಿತೆಯನ್ನ ಉಲ್ಲಂಘಿಸಿ ಅಂದ್ರೆ ಸಾರಿ ಇದರ ಮಧ್ಯ ನೀತಿ ಸಂಹಿತೆಯನ್ನ ಉಲ್ಲಂಘಿಸಿ ಅನ್ನ ಸಂತರ್ಪಣೆ ಮಾಡಿದ ಹಿನ್ನೆಲೆ ಮಡಿಕೇರಿ ನಗರದ ಪೇಟೆ ರಾಮಮಂದಿರ ಆಡಳಿತ ಮಂಡಳಿ ವಿರುದ್ಧ ದೂರನ್ನ ದಾಖಲು ಮಾಡಲಾಗಿದೆ ಅತ್ತ ಬಿಜೆಪಿ ಪಕ್ಷದ ಚಿಹ್ನೆ ಬಳಸಿ ಶುಭಾಶಯ ಕೋರಿದ ವಿರಾಜಪೇಟೆ ಶಾಸಕ ಕೆಜಿಬೋಪ್ ಅವರಿಗೂ ಕೂಡ ಚುನಾವಣಾ ಅಧಿಕಾರಿಗಳು ಕಾರಣವನ್ನ ಕೇಳಿ ಇದೀಗ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ ಕೋಲಾರನ ವರುಣಾನ ಅನ್ನೋ ಗೊಂದಲದಲ್ಲಿದ್ದ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಮೊದಲ ಒಂದು ಪಟ್ಟಿಯಲ್ಲಿ ವರುಣ ಅಂತ ಫಿಕ್ಸ್ ಮಾಡಿ ಆಯ್ತು ಬಟ್ ಹೀಗಿದ್ರೂ ಕೂಡ ಯಾಕೋ ಸಿದ್ದರಾಮಯ್ಯ ಅವರಿಗೆ ಕೋಲಾರದ ನಂಟು ಬಿಟ್ಟಂಗೆ ಕಾಣಿಸ್ತಾ ಇಲ್ಲ ಹೋಗಿ ಬಂದು ಮತ್ತೆ ಸ್ಪರ್ಧೆ ಮಾಡೋ ವಿಚಾರವನ್ನ ಪುನರುಚ್ಚರಿಸ್ತಾ ಇದ್ದಾರೆ ಸೊ ನಿನ್ನೆ ಏನೆಲ್ಲ ಆಯ್ತು ನೋಡ್ಕೋಬರ್ಣ ಕೋಲಾರ ಕ್ಷೇತ್ರ ಕೈ ಬಿಡ್ತಾರ ಸಿದ್ದರಾಮಯ್ಯ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳಲ್ಲಿ ಗೊಂದಲ ಸಿದ್ದರಾಮಯ್ಯ ವರುಣಾದಿಂದ ಸ್ಪರ್ಧೆ ಮಾಡೋದು ಫಿಕ್ಸ್ ಆಗಿದೆ ಆದರೆ ಕೋಲಾರದಲ್ಲಿ ಸ್ಪರ್ಧೆ ಮಾಡ್ತಾರೋ ಇಲ್ವೋ ಅನ್ನೋ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಸಿದ್ದು ಮಾತ್ರ ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧ ಅಂತಾಲೇ ಹೇಳ್ತಾ ಇದ್ದಾರೆ ನಮಗೆ ದೇವರ ಮೇಲೆ ನಂಬಿಕೆ ಇಲ್ಲ ಎನ್ನುತ್ತಲೇ ಸಿದ್ದರಾಮಯ್ಯ ಅವರ ಮನೆ ದೇವರು ಹಾಗೂ ಜ್ಯೋತಿಷಿಗಳು ಹೇಳಿದಂತೆ ಎರಡು ಕ್ಷೇತ್ರದಿಂದ ಕಣಕ್ಕಿಳಿಯಲು ಪ್ಲಾನ್ ಮಾಡಿಕೊಂಡಿದ್ದಾರೆ ಸದ್ಯಕ್ಕೆ ಸಿದ್ದು ಪ್ಲಾನ್ ಹಾಗೂ ಅವರ ಡಿಮ್ಯಾಂಡ್ಗೆ ಹೈಕಮಾಂಡ್ ಒಪ್ಪಿಗೆ ನೀಡುತ್ತಾ ಅನ್ನೋದು ಸದ್ಯ ಕುತೂಹಲ ಇನ್ನು ಕಾಕತಾಳಿಯವೋ ಏನೋ ರಾಹುಲ್ ಗಾಂಧಿ ಅವರ ಎರಡ್ ಸಾವಿರದ ಹತ್ತೊಂಬತ್ತರ ಜಾತಿ ನಿಂದನೆ ಹಾಗೂ ಮಾನನಷ್ಟ ಮೊಕದ್ದಮೆ ಕೇಸ್ಗೂ ಕೋಲಾರಕ್ಕೂ ನಂಟು ತಳುಕು ಹಾಕೊಂಡಿದೆ ಅದಕ್ಕಾಗಿಯೇ ರಾಹುಲ್ ಗಾಂಧಿ ಹಾಗೂ ರಾಷ್ಟ ನಾಯಕರು ಕೂಡ ಸದ್ಯ ಕೋಲಾರದಿಂದಲೇ ವಿಧಾನಸಭಾ ಚುನಾವಣೆಗೆ ರಣ ಕಹಳೆ ಊದಲು ಸತ್ಯಮೇವ ಜಯತೆ ಅನ್ನೋ ಹೆಸರಲ್ಲಿ ಸಮಾವೇಶ ಹಮ್ಮಿಕೊಂಡಿದ್ದಾರೆ ಏಪ್ರಿಲ್ ಒಂಬತ್ತರ ರಾಹುಲ್ ಸಮಾವೇಶಕ್ಕಾಗಿ ಸ್ಥಳ ಗುರುತಿಸಲು ಸಿದ್ದರಾಮಯ್ಯ ಸೇರಿ ಕೈ ಪ್ರಮುಖರು ಕೋಲಾರಕ್ಕೆ ಭೇಟಿ ನೀಡಿದ್ರು ಒಟ್ನಲ್ಲಿ ಕೋಲಾರ ಕುರು ಕ್ಷೇತ್ರದ ಎಲ್ಲರ ಕಣ್ಣು ನೆಟ್ಟಿದೆ ಸಿದ್ದರಾಮಯ್ಯ ಕೋಲಾರದಿಂದ ಸ್ಪರ್ಧಿಸ್ತಾರೋ ಇಲ್ವೋ ಅನ್ನೋದು ಸದ್ಯದ ಕುತೂಹಲ ರವಿ ಪಬ್ಲಿಕ್ ಟಿವಿ ಕೋಲಾರ